ಕೋಳಿ ಗಲಾಟೆ ಮುಗಿಯಿತು ಇದೀಗ ತೆಂಗಿನೆಣ್ಣೆ ವಿಚಾರದಲ್ಲಿ ಗಲಾಟೆ ಬಡವರ ಪಾಲಿಗೆ ಸರ್ಕಾರಿ ಬಸ್ ಪ್ರಯಾಣ ಎಂಬುದು ಸಮಸ್ಯೆ ಎಂಬಂತಾಗಿದೆ ಮೊನ್ನೆ ಮೊನ್ನೆ ಕೋಳಿ ಮಾಂಸ ಹಿಡಿದು ಬಸ್ನಲ್ಲಿ ಪ್ರಯಾಣಿಸಿದ ಪ್ರಯಾಣಿಕನನ್ನ ಠಾಣೆಯಲ್ಲಿ ಇಳಿಸಿ ರದ್ದಾಂತ ಮಾಡಿದ ಪ್ರಕರಣ ನಡೆದಿದ್ದು ಇದೀಗ ಬೀಸ್ ರೋಡ್ನಲ್ಲಿ ಮತ್ತೊಂದು ಪ್ರಕರಣ ನಡೆದಿದೆ ತೆಂಗಿನ ಎಣ್ಣೆಯನ್ನ ಹಿಡಿದುಕೊಂಡು ಬಸ್ನಲ್ಲಿ ಪ್ರಯಾಣಿಸುವ ಮಹಿಳೆಯನ್ನ ಬಸ್ ನಿರ್ವಾಹಕ ಇಳಿಸಿದ ಘಟನೆ ನಡೆದಿದೆ मंगलूरु हासन बस हासन के प्रयाणिक बस हत्या महिला कई चील क्यान तेनाने आदि बस निर्वाहक टिकेट पड़ी बंदा तेनाण नो इनम अंत मेलनोट तेनाने खातरी कंडक्टर महिला प्रश्न कोपदा ये आयिल पदार्थ बस कौन महिला निर्वाहक वग्वाद नडसा महिना क ಆದರೆ ಪಟ್ಟು ಬಿಡದ ಕಂಡಕ್ಟರ್ ಮಂಗಳೂರಿನಿಂದ ಬೀಸಿ ರೋಡ್ ತಲುಪುತ್ತಿದ್ದಂತೆ ಮಹಿಳೆಯನ್ನ ಒತ್ತಾಯದಿಂದ ಇಳಿಸಿದ್ದಾನೆ ಆದರೆ ಮಹಿಳೆ ನನಗೆ ನ್ಯಾಯ ಬೇಕು ಅಂತ ಸಂಚಾರ ನಿರ್ವಹಣೆಗಾಗಿ ಬೀಸಿ ರೋಡ್ ಬಸ್ ನಿಲ್ದಾಣದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ವಿವೇಕ್ ರೈ ಅವರಲ್ಲಿ ಮನವಿ ಮಾಡಿಕೊಂಡರು ಆಮೇಲೆ ಅವರು ಬಾಂಬ್ ಅಂತ ಹೇಳಿದ್ರು ಏನು ಅಂತ ಕೇಳಿದ್ರು ಬಾಂಬ್ ಅಂತ ಹೇಳಿದೆ ಅಮ್ಮ ಅದನ್ನ ಹೇಳಲ್ಲ ಬಾಂಬ್ ಇದೆ ಹೇಳ್ತೀರಿ ಅಂತ ಎಂತಂದ್ರೆ ಅದು ಹೋಗಿಕೊಂಡು ಇವಾಗ ಬಂದ ಬಾಂಬ್ ಇದೆ ಏನಿಗೆ ಅಂತ ಹೇಳ್ತಾರೆ ಬಾಂಬ್ ಇದೆ ಅಂತ ಹೇಳ್ತಾರೆ ಹೌದು ಹೌದು ಬಾ ಕೇಳಿ ಬಾಂಬ್ ಇದೆ ಅಂತ ಹೇಳ್ತೀ ಅದು ಎಣ್ಣೆ ತಲೆ ಗೊತ್ತಾಗಕ್ಕೆ ಉಂಟಲ್ಲ ಮೇಲೆ ಹೋಗುವಾಗ ಏನು ಇದೆ ಅಂತ ಒಳಗಡೆ ಇದೆ ಬಾಂಬ್ ಇದೆ ಅಂತ ಹೇಳ್ತೀ ನಿಮ್ಮ ಕೈಯಾಗಿ ಹಿಡಿದ್ರೆ ಏನು ಕೈ ಇದೆ ಅದು ನಾವು ಏನು ಮಾಡೋದು ನಾವೇ ನಿಮ್ಮ ಜಗಳಕ್ಕೆ ಅಂತ ಬಾರಿ ಹೇಳಿದ್ರು ಅದಕ್ಕೆ ಜಗಳಡ ಕೊಡ್ತೀರಿ ಬಾ बड़ा